ಮಳೆಗಾಲದಲ್ಲಿ ಮಂಗಳೂರಿನಲ್ಲಿ ರಸ್ತೆಯದ್ದೇ ಸಮಸ್ಯೆ. ನಂದೂರಿನ ಪಾಡು ಒಂದಾದ್ರೆ ಹತ್ತಿರದ ಶಿವಬಾಗ್ನಲ್ಲಿ ಬಿಡದೆ ನಡೆಯುತ್ತಿದೆ ಅಪಘಾತ ಪ್ರಕರಣ. ಮಳೆಗಾಲದಲ್ಲಿ ನಡೆಯುವ ಅವಾಂತರ ಒಂದ ಎರಡ, ಸಾಲು ಸಾಲು ಅಪಘಾತಕ್ಕೆ ಈ ಹೊಂಡಗಳೇ ಕಾರಣನ? ಮಳೆಗಾಲದಲ್ಲಿ ಮಂಗಳೂರಿನಲ್ಲಿ ಜನರು ಎದುರಿಸುವ ಸಮಸ್ಯೆ ಒಂದೆರಡಲ್ಲ. ಬಿಟ್ಟು ಬಿಡದೆ ಸುರಿಯುವ ಮಳೆ, ಕೆಟ್ಟು ಹೋದ ಹೆದ್ದಾರಿಗಳು, ಹೊಂಡದಲ್ಲೇ ಕೆಸರಿನಂತಾದ ರಸ್ತೆ, ಸಾಲು ಸಾಲು ಅಪಘಾತ ಪ್ರಕರಣಗಳು ಒಂದ ಎರಡ. ಈ ಸಮಸ್ಯೆಗಳಿಗೆ ದಶಕಗಳೇ ಆದರೂ ಸ್ಮಾರ್ಟ್ ಸಿಟಿ ಎಂದು ಕರೆಸಿಕೊಳ್ಳುವ ಮಂಗಳೂರು ಮಾತ್ರ ಇನ್ನೂ ಸ್ಮಾರ್ಟ್ ಆಗಿಲ್ಲ. ನಂತೂರು ಜಂಕ್ಷನ್ ಸಮಸ್ಯೆ ಬಗ್ಗೆ ಹೇಳಬೇಕೆಂದಿಲ್ಲ ಬಿಡೆ. ಬಹುಶಃ ಮಂಗಳೂರಿಗರಿಗೆ ತಾಳ್ಮೆ ಕಲಿಸಿದ್ದೇ ಇಲ್ಲಿ ಗಂಟೆಗಟ್ಟಲೆ ಆಗೋ ಟ್ರಾಫಿಕ್ ಜಾಮೋ ಏನೋ. ನಿನ್ನೆ ತಾನೇ ಹೊಂಡ ಬಿದ್ದ ರಸ್ತೆಯನ್ನ ಸರಿಪಡಿಸುತ್ತಿದ್ದ ಟ್ರಾಫಿಕ್ ಪೊಲೀಸರ ಕಾರ್ಯವೈಖರಿ ನೋಡಿದ್ವಿ. ಆದ್ರೆ ಈ ಸ್ಥಳದಿಂದ ಸ್ವಲ್ಪ ಈಚೆ ಬಂದ್ರೆ ನಮಗೆ ಸಿಗೋದಿ ಶಿವಭಾಗ್. ಕಂಕನಾಡಿ, ಮಲ್ಲಿಕಟ್ಟೆ, ಕದ್ರಿ ಮುಂತಾದ ಮಂಗಳೂರು ನಗರದ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ರಸ್ತೆಗಳೆಂದೇ ಹೇಳಬಹುದೇನೋ. ಇಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಅಪಘಾತಗಳ ಪ್ರಕರಣಗಳು ಹೆಚ್ಚು. ಹೊಂಡ ಬಿದ್ದ ರಸ್ತೆಗಳಿಂದಾಗಿ ತಿರುವು ಪಡೆಯುವ ಮಾರ್ಗದಲ್ಲಿ ಹೆಚ್ಚಾಗಿ ಇಂತಹ ಅವಘಡಗಳು ಸಂಭವಿಸುತ್ತಿವೆ. ರಸ್ತೆ ಅವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ರಾಜ್ಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ವಾಹನ ಸವಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಮಾರ್ಗದಲ್ಲಿ ಸಂಚರಿಸುವುದರಿಂದ ಇಲ್ಲಿ ಅನೇಕ ಅಪಘಾತ ಪ್ರಕರಣಗಳು ನಡೆಯುತ್ತಲಿದೆ. ಈ ಬಗ್ಗೆ ಇಲ್ಲಿಯ ಸ್ಥಳೀಯರು ಏನ್ ಹೇಳ್ತಾರೆ ಕೇಳಿ. ಇದು ಕದ್ರಿ ಶಿವಬಾಗ್ ಏರಿಯಾ, ಇದು ನಂತರ ಹೋಗೋ ಏರಿಯಾ. ಇಲ್ಲಿ ತುಂಬ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತದೆ. ಒಂದು ಎರಡು ಹಂಸ ಬೇಕಿತ್ತು ಇಲ್ಲಿ. ನಮ್ಮ ಕಾರ್ಪೊರೇಟರ್ ಏನು ಮನಸ್ಸು ಮಾಡ್ತಾ ಇಲ್ಲ ಇಲ್ಲಿ, ಅವ್ರು ಬರ್ತಾನೂ ಇಲ್ಲ ಇಲ್ಲಿ ಏನು ಕೇಳಲಿಕ್ಕೆ. ಇಲ್ಲಿ ಹಂಸ ಇಲ್ಲದೆ ತುಂಬ ಆಕ್ಸಿಡೆಂಟ್ ಆಗ್ತದೆ. ಒಂದು ಏನಿಲ್ಲ ಅಂದರೂ ಒಂದು ವಾರಕ್ಕೆ ಒಂದು ಒಂದು ಎರಡು ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಇಲ್ಲಿ. ಆದರೆ ವಿಷಯ ಏನಂದರೆ ಯಾರು ಕೇಳುವವರಿಲ್ಲ, ಯಾರು ಕೇಳುವವರಿಲ್ಲ ಇಲ್ಲಿ. ಈ ಕಡೆ ಒಂದು ಹಂಸ ಬೇಕಿತ್ತು, ಈ ಕಡೆ ಹಂಸ ಬೇಕಿತ್ತು. ಒಂದು ಹಂಸ ಉಂಟು, ಅದು ಸರಿ ಇಲ್ಲ. ಆದರೆ ಹೌದು, ಅದಕ್ಕೆ ಮಾರ್ಕ್ ಇಲ್ಲ, ಹಂಸಿಗೆ ಮಾರ್ಕ್ ಇಲ್ಲ. ಮತ್ತು ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಮೊನ್ನೆ ಒಂದು ರಿಕ್ಷಾದವ್ರದ್ದು ತಿರಿ ಹೋದರು, ಒಂದು ಎರಡು ದಿವಸ ಕೋಮದಲ್ಲಿದ್ದರು, ತಿರಿ ಹೋದರು. ಆದರೆ ಕೇಳುವವರು ಯಾರೂ ಇಲ್ಲ ಇಲ್ಲಿ. ಒಂದು ಹಂಸ ಹಾಕಿ ಇಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು ಸ್ವಲ್ಪ ಕಡಿಮೆಗೊಳಿಸಬೇಕು ಅಂತ ನಮ್ಮ ಕಾರ್ಪೊರೇಟರಲ್ಲಿ ವಿನಂತಿ. ಇಲ್ಲಿ ಈ ಕಡೆ ಒಂದು ಎರಡು ಕಡೆ ಹಂಸ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಯಾಕಂದರೆ ತುಂಬ ಆಕ್ಸಿಡೆಂಟ್, ಎಷ್ಟು ಒಂದು ಮೂರ್ನಾಲ್ಕು ಆಕ್ಸಿಡೆಂಟ್ ಆಯಿತು ಇಲ್ಲಿ. ಒಂದು ಸ್ಕೂಟರ್ ಬಸ್ಸಿನ ಅಡಿಗೆ ಬಿದ್ದು, ಹಂಸ ಸಿಗ್ನಲ್ ಏನು ಕರೆಕ್ಟ್ ಇಲ್ಲ. ಒಂದು ತಿರುಗಾ ಸಿರುವ ಕಾರಣ ಸ್ವಲ್ಪ ಹಂಸ ಎಲ್ಲ ಹಾಕಿ ಇದು ಮಾಡಬೇಕಂತ ನಾವು. ಏನು ರೀ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತವ್ರಿ, ಚೆನ್ನಾಗಿ ಆಕ್ಸಿಡೆಂಟ್ ಇಲ್ಲಿ ಎಲ್ಲ ಸಡನ್ನಲ್ಲಿ. ಏನೋ ಒಂದು ಜಂಪ್ ಹಾಕೋಬೇಕು ರೀ, ಎರಡು ಮೂರು ಜಂಪ್ ಆಗ್ಬೇಕಲ್ಲಿ. ದೊಡ್ಡ ದುರಂತಗಳು ಸಂಭವಿಸುವ ಮೊದಲೇ ನಾವು ಎಚ್ಚೆತ್ತುಕೊಳ್ಳಬೇಕಿದೆ. ಈ ಭಾಗದ ಸ್ಥಳೀಯರು ಅಭಿಪ್ರಾಯ ಪಡುವಂತೆ ಇಲ್ಲಿ ವ್ಯವಸ್ಥೆ ಸರಿ ಮಾಡದಿದ್ದರೆ ಅಪಘಾತದಿಂದ ಸಾವು ನೋವುಗಳನ್ನೇ ಅನುಭವಿಸಬೇಕಷ್ಟೆ. ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಲಿ ಎಂಬುದೇ ನ್ಯೂಸ್ ಕರ್ನಾಟಕದ ಆಶಯ ಕೂಡ.